ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಶಾಲಿನಿ. ನಾನು ಇವತ್ತು ಪೇಪರ್ನಲ್ಲಿ ಹೂ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಅದಕ್ಕೆ ತಕ್ಕಂತೆ ಮೆಟೀರಿಯಲ್ಸ್ನ ನೋಡೋಣ ಬನ್ನಿ. ಒಂದು ಕಲರ್ ಶೀಟ್, ಗಮ್, ಸೀಸರ್ ಮತ್ತು ಒಂದು ಚಿಕ್ಕ ಮಣಿ. ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಸ್ಕ್ವೇರ್ ಕಲರ್ ಶೀಟ್ ತೊಗೊಂಡಿದ್ದೀನಿ. ಈಗ ನಾವು ಇದನ್ನ ಈ ರೀತಿ ಅರ್ಧ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಇದನ್ನ ಓಪನ್ ಮಾಡಿಕೊಂಡು ಇವಾಗ ಇದನ್ನ ಈ ಲೈನ್ವರೆಗೂ ಫೋಲ್ಡ್ ಮಾಡ್ಕೋಬೇಕು. ಅದಾದಮೇಲೆ ಇನ್ನೊಂದು ಸಲ ಇದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದಾದಮೇಲೆ ಈಗ ನಾವು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಸ್ಟಿಪ್ಸ್ ಏನಿದೆ, 1 2 3 4 ಸ್ಟಿಪ್ಸ್ ಬಂದಿದೆಯಲ್ಲ. ಸೊ ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಇನ್ಮಿಕ್ಕಿದ ಮೂರನ್ನು ಕಟ್ ಮಾಡ್ಕೋತೀವಿ. ನೋಡಿ, ನಾನು ಸ್ಟ್ರಿಪ್ಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಎಕ್ಸೆಲ್ ಶೀಟ್ನ ಸೈಡಲ್ಲಿ ಇಡೋಣ. ಇವಾಗ ನಾವು ಇದನ್ನ ಇದು ಮೂರನ್ನು ಇದೇ ರೀತಿ ಒಟ್ಟಿಗೆ ಇಟ್ಕೊಳ್ಳೋಣ. ಇವಾಗ ನಾವು ಇದನ್ನ ಈ ರೀತಿ ಅರ್ಧ ಫೋಲ್ಡ್ ಮಾಡ್ಕೊಳ್ಳೋಣ. ಇಲ್ಲಿ ಮಾತ್ರ ಪ್ರೆಸ್ ಮಾಡಿ, ಆದಮೇಲೆ ಓಪನ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ಸಪ್ರೇಟ್ ಮಾಡೋಣ. ಇವಾಗ ಗಮ್ ತೊಗೊಂಡು ಈ ಲೈನ್ ಏನು ಬಂದಿರುತ್ತೆ ಇಲ್ಲಿ ಇವಾಗ ಇಲ್ಲಿ ಗಮ್ ಹಾಕೊಳ್ಳೋಣ. ಇವಾಗ ಈ ಎಡ್ಜ್ನ ತೊಗೊಂಡೋಗಿ ಇಲ್ಲಿ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿ, ಮತ್ತೆ ಈ ಎಡ್ಜ್ನ ತೊಗೊಂಡೋಗಿ ಇಲ್ಲಿ. ಇದೇ ಥರ ಇನ್ನಿಟ್ಟಿದ ಮೂರನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಸ್ಟೆಪ್ಸ್ನ ನೀಟಾಗಿ ಹಂಚ್ಕೊಂಡಿದ್ದೀನಿ. ಇವಾಗ ಈ ಮಧ್ಯ ಭಾಗದಲ್ಲಿ ಗಮ್ ತೊಗೊಂಡು ಇಲ್ಲಿ ಗಮ್ ಹಾಕಬೇಕು. ಇವಾಗ ಇನ್ನೊಂದು ಸ್ಟ್ರಿಪ್ಸ್ನ ತೊಗೊಂಡು ನೋಡಿ, ಮೇಲೆ ಈ ಥರ ಪ್ಲೇನ್ ಇರೋದನ್ನ ಈ ಥರ ಅಂಟಿಸ್ಬೇಕು. ಇವಾಗ ಇದ್ರ ಮೇಲೆ ಗಮ್ ಹಾಕೋಬೇಕು. ಇವಾಗ ಇಲ್ಲಿ ಅಂಟಿಸ್ಬೇಕು. ಇವಾಗ ಇದ್ರ ಮೇಲೆ ಕೂಡ ಗಮ್ ಹಾಕೋಬೇಕು. ಇವಾಗ ಇದನ್ನ ಈ ರೀತಿ ಅಂಟಿಸ್ಕೋಬೇಕು. ಇವಾಗ ಸ್ವಲ್ಪ ಇದನ್ನ ಡ್ರೈ ಆಗಿ ಬಿಡೋಣ. ನೋಡಿ, ಇವಾಗ ಇದು ಡ್ರೈ ಆಗಿದೆ. ಇವಾಗ ನಾವು ಇದನ್ನ ಸ್ವಲ್ಪ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕು. ಈ ಥರ ಆದಮೇಲೆ ಇವಾಗ ಮಣಿ ತೊಗೊಂಡು ಇಲ್ಲಿ ಈ ರೀತಿ ಅಂಟಿಸ್ಕೋಬೇಕು. ಇವಾಗ ನಾವು ಇಲ್ಲಿ ಗಮ್ ಹಾಕೋಣ. ಇವಾಗ ಮಣಿ ಅಂಟಿಸ್ಕೊಳ್ಳೋಣ. ಈಗ ಸ್ವಲ್ಪ ಹೊತ್ತಿಂದ ಡ್ರೈ ಆಗಿ ಬಿಡೋಣ. ನೋಡಿ, ಇವಾಗ ಇದು ಡ್ರೈ ಆಗಿದೆ. ಮುಂದೆ ಈ ಥರ ಇದೆ, ಮತ್ತು ಹಿಂದೆ ಈ ಥರ ಇದೆ. ನೋಡಿ, ನಮ್ಮ ಪೇಪರ್ ಹೂವು ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ನವೀನ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.